दिवाकर श्रीमते रामानुजाय नमः। ಅವೈದಿಕ ಮತಗಳ ಪ್ರಾಬಲ್ಯದ ಹಿನ್ನೆಲೆಯಲ್ಲಿ ಸನಾತನ ಧರ್ಮ ಕುಸಿಯುತ್ತಿದ್ದ ಧರ್ಮ ವಿಪ್ಲವದ ಸನ್ನಿವೇಶದಲ್ಲಿ ಉದಯಿಸಿದ ಅದ್ವೈತ ಮತಸ್ಥಾಪಕರಾದ ಶ್ರೀ ಶಂಕರಾಚಾರ್ಯರು, ದ್ವೈತ ಮತಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರು, ವಿಶಿಷ್ಟಾದ್ವೈತ ಮತಸ್ಥಾಪಕರಾದ ಶ್ರೀ ರಾಮಾನುಜಾಚಾರ್ಯರು ಭಾರತ ಭೂಮಿಯ ದಾರ್ಶನಿಕರಲ್ಲಿ ಅಗ್ರಗಣ್ಯರು. ಈ ಮೂವರು ಮಹಾಚೇತನರು ಅವತಾರ ಪುರುಷರು. ಆದಿಶಂಕರರು ಪರಮೇಶ್ವರನ ಅಂಶಸ್ವರೂಪರು. ಮಧ್ವಾಚಾರ್ಯರ ಅವತಾರತ್ರಯವೆಂದರೆ ತ್ರೇತಾಯುಗದಲ್ಲಿ ಆಂಜನೇಯ, ದ್ವಾಪರಯುಗದಲ್ಲಿ ಭೀಮಸೇನ, ಕಲಿಯುಗದಲ್ಲಿ ಶ್ರೀ ಮಧ್ವಾಚಾರ್ಯರು. ಇದರಂತೆ ಶ್ರೀರಾಮಾನುಜರಿಗೂ ನಾಲ್ಕು ಅವತಾರಗಳು. ಕೃತಯುಗದಲ್ಲಿ ಆದಿಶೇಷ, ತ್ರೇತಾಯುಗದಲ್ಲಿ ಲಕ್ಷ್ಮಣ, ದ್ವಾಪರಯುಗದಲ್ಲಿ ಬಲರಾಮ, ಕಲಿಯುಗದಲ್ಲಿ ಶ್ರೀರಾಮಾನುಜ. ಶ್ರೀರಾಮಾನುಜರ ಜನನದಿಂದ ಪವಿತ್ರಗೊಂಡ ಪುಣ್ಯಕ್ಷೇತ್ರ ಚೆನ್ನೈನಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಶ್ರೀಪೆರಂಬದೂರು. ತಂದೆ ಹಾರೀತ ಕುಲತಿಲಕರಾದ ಕೇಶವ ಸೋಮಯಾಜಿಗಳು. ಸಕಲ ಶಾಸ್ತ್ರ ನಿಷ್ಣಾತರೆಂದು, ಸತ್ಯಧರ್ಮ ಪರಾಯಣರೆಂದು, ಭಾಗವತ ಶ್ರೇಷ್ಠರೆಂದು, ಸರ್ವಕೃತು ಎಂಬ ಬಿರುದಾಂಕಿತರಾಗಿಯೂ ವಿಖ್ಯಾತರಾಗಿದ್ದವರು. ಇವರ ಪತ್ನಿ ಕಾಂತಿಮತಿ. ದಂಪತಿಗಳಿಗೆ ಬಹುಕಾಲ ಸಂತಾನ ಇರಲಿಲ್ಲ. ಸತಿಪತಿಗಳಿಬ್ಬರು ಸಮುದ್ರ ಸ್ನಾನ ಮಾಡಿ ಪಾರ್ಥಸಾರಥಿಯ ಸನ್ನಿಧಿಗೆ ಬಂದು ಪುತ್ರ ಸಂತಾನಕ್ಕಾಗಿ ವಿಧ ವಿಧವಾಗಿ ಪ್ರಾರ್ಥಿಸಿದರು. ಸೋಮಯಾಜಿಗಳು ಶ್ರೀಹರಿಯ ಪ್ರೀತ್ಯರ್ಥವಾಗಿ ಪುತ್ರಕಾಮೇಷ್ಠಿ ಯಾಗವನ್ನಾಚರಿಸಿದರು. ಸತಿಪತಿಗಳ ಕರೆಗೆ ದೈವ ಓಗೊಟ್ಟಿತು. ಕ್ರಿಸ್ತಶಕ 1017ಕ್ಕೆ ಸರಿಹೊಂದುವ ಪಿಂಗಳ ಸಂವತ್ಸರ ಚೈತ್ರ ಶುದ್ಧ ಪಂಚಮಿ ಗುರುವಾರದಂದು ಆರಿದ್ರ ನಕ್ಷತ್ರ ಕಟಕ ಲಗ್ನದಲ್ಲಿ ಕಾಂತಿಮತಿಯ ಗರ್ಭಾಂಬುದಿಯಲ್ಲಿ ಗಂಡು ಮಗುವೊಂದು ಜನಿಸಿತು. ಈ ಶಿಶು ಬೇರೆ ಯಾರೂ ಅಲ್ಲ, ಆದಿಶೇಷನೇ ಎಂಬುದನ್ನು ಸ್ತೋತ್ರ ಮಾಡಲಾಗಿದೆ. ಅಲ್ಲದೆ ಪರಮಾತ್ಮನ ಪಂಚಾಯುಧಗಳು ಸೇರಿ ರಾಮಾನುಜರಾಗಿ ಅವತರಿಸಿದರು ಎನ್ನಲಾಗಿದೆ. ಉದಯ ರವಿಯಂತೆ ಬೆಳಗುತ್ತಿದ್ದ ಕುಮಾರನನ್ನು ಕಂಡ ಸೋಮಯಾಜಿ ದಂಪತಿಗಳ ಆನಂದೋತ್ಸಾಹಗಳಿಗೆ ಬೇರೆ ಮಿತಿ ಇಲ್ಲದಂತಾಯಿತು. ಮಗುವಿಗೆ ಇಳೈ ಪೆರುಮಾಳ್ ಅಥವಾ ಲಕ್ಷ್ಮಣ ಎಂದು ನಾಮಕರಣ ಮಾಡಿದರು. ಕಾಂತಿಮತಿಯ ಕಿರಿಯ ಸಹೋದರಿ ದ್ಯುತಿಮತಿ. ಈಕೆಯ ಪತಿ ಕಮಲನಯನ ಭಟ್ಟರು. ಇವರಲ್ಲಿ ಜನಿಸಿದ ಗೋವಿಂದ ಭಟ್ಟ ಎಂಬ ಕುಮಾರ ಗರುಡಾಂಶ ಸಂಭೂತನೆಂದು ಪ್ರತೀತಿ. ರಾಮಾನುಜ ಹಾಗೂ ಗೋವಿಂದ ಭಟ್ಟರು ಅಶ್ವಿನಿ ದೇವತೆಗಳಂತೆ ಕಂಗೊಳಿಸುತ್ತಾ ದಿನೇ ದಿನೇ ಪ್ರವೃದ್ಧಮಾನರಾಗುತ್ತಾ ಬಂದರು. ಕಾಂತಿಮತಿಯ ಸಹೋದರರಾದ ಶ್ರೀಶೈಲಪೂರ್ಣರು ರಾಮಾನುಜರಿಗೆ ತಮ್ಮ ಸಕಲ ವಿದ್ಯೆಯನ್ನು ಧಾರೆಯೆರೆದರು. ಬಾಲಕನಿಗೆ ಅಪೂರ್ವ ಗ್ರಹಣ ಶಕ್ತಿ. ಸೋಮಯಾಜಿಗಳು ಕುಮಾರನಿಗೆ ಯೋಗ್ಯ ಸಂಬಂಧವನ್ನು ನೋಡಿ ವಿವಾಹವನ್ನು ನೆರವೇರಿಸಿದರು. ಕನ್ಯೆಯ ಹೆಸರು ರಕ್ಷಾಂಬಾಳ್. ತಂಜಮಾಂಬಾಳ್ ಎಂಬುದು ಆಕೆಯ ಇನ್ನೊಂದು ಹೆಸರು. ವಿವಾಹವಾದಾಗ ರಾಮಾನುಜರಿಗೆ 16 ವರ್ಷಗಳು. ಮದುವೆಯಾದ ಕೆಲಕಾಲದಲ್ಲೇ ರಾಮಾನುಜರಿಗೆ ಪಿತೃವಿಯೋಗ ಪ್ರಾಪ್ತವಾಯಿತು. ವೇದಾಂತ ಅಧ್ಯಯನಾಕಾಂಕ್ಷಿಯಾಗಿ ರಾಮಾನುಜರು ಕ್ರಿಸ್ತಶಕ 1033ರಲ್ಲಿ
ಶ್ರೀಪೆರಂಬುದೂರನ್ನು ಬಿಟ್ಟು ಕಾಂಚೀಪುರದಲ್ಲಿ ಕುಟುಂಬ ಸಮೇತರಾಗಿ ನೆಲೆಸಿದರು. ಪ್ರಖ್ಯಾತ ಗುರುಗಳಾಗಿದ್ದ ಯಾದವ ಪ್ರಕಾಶರಲ್ಲಿ ಶಿಷ್ಯ ವೃತ್ತಿಯನ್ನವಲಂಬಿಸಿದರು. ಗೋವಿಂದ ಭಟ್ಟರು ಜೊತೆಗೂಡಿದರು. ಶ್ರುತಿ ವೇದ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವಾಗ ಕೆಲವೊಂದು ಸಂದರ್ಭಗಳಲ್ಲಿ ಗುರು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯಗಳು ತಲೆದೋರುತ್ತಿದ್ದವು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬ ವೇದಾಂತ ವಾಕ್ಯಕ್ಕೆ ಹೀಗೆ ವ್ಯಾಖ್ಯಾನ ಮಾಡಬೇಕು. ಸತ್ಯಂ ಎಂದರೆ ಅಸತ್ಯ ಭಿನ್ನತ್ವ, ಜ್ಞಾನಂ ಎಂದರೆ ಜಡ ಭಿನ್ನತ್ವ, ಅನಂತಂ ಎಂದರೆ ಪರಿಚ್ಛಿನ್ನ ಭಿನ್ನತ್ವ. ನಿರ್ಗುಣ ಬ್ರಹ್ಮನಿಗೆ ಗುಣಗಳು ಅನ್ವಯವಾಗುವುದಿಲ್ಲ. ಒಂದೇ ಗೋವಿಗೆ ಏಕಕಾಲದಲ್ಲಿ ಕೊಂಬುಗಳು ಮುರಿದಂತೆಯೂ ಸರಿಯಾಗಿರುವಂತೆಯೂ ಇರಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ತಿಳಿಯಿತೆ? ತಮ್ಮ ವ್ಯಾಖ್ಯಾನ ಸಮಂಜಸವೆನಿಸುವುದಿಲ್ಲ ಗುರುವರ್ಯ. ಸತ್ಯಂ ಎಂದರೆ ವಿಕಾರ ಶೂನ್ಯತ್ವ, ಜ್ಞಾನಂ ಎಂದರೆ ಸ್ವರೂಪದ ಸ್ವಯಂ ಪ್ರಕಾಶತ್ವ, ಅನಂತಂ ಎಂದರೆ ದೇಶ ಕಾಲ ವಸ್ತುಗಳ ಪರಿಚ್ಛಿನ್ನತೆ. ಒಂದು ಹೂವಿನಲ್ಲಿ ಬಣ್ಣ, ಸುವಾಸನೆ, ಕೋಮಲತೆ ಎಲ್ಲವೂ ಏಕಕಾಲದಲ್ಲಿ ಮೇಳೈಸಿರುವಂತೆ ಒಂದಕ್ಕೊಂದು ವಿರೋಧವಲ್ಲದ ಸತ್ಯತ್ವ, ಜ್ಞಾನತ್ವ, ಅನಂತತ್ವವೆಂಬ ಗುಣಗಳು ಪರಬ್ರಹ್ಮನಲ್ಲಿ ಏಕಕಾಲದಲ್ಲಿ ಇರುವುದಕ್ಕೆ ಯಾವ ಅಭ್ಯಂತರವೂ ಇರುವುದಿಲ್ಲ. ತಮ್ಮ ಶಿಷ್ಯರ ಸಮ್ಮುಖದಲ್ಲೇ ಆಗಾಗ್ಗೆ ಅಪಮಾನಗೊಳ್ಳುತ್ತಿದ್ದ ಯಾದವ ಪ್ರಕಾಶರಿಗೆ ರಾಮಾನುಜರ ವಿಷಯದಲ್ಲಿ ಅಸಮಾಧಾನ, ಅಸಹನೆ ತಲೆದೋರುತ್ತಿದ್ದವು. ಹೀಗಿರುವಲ್ಲಿ ಆ ಊರಿನ ದೊರೆ ವೀರರಾಜೇಂದ್ರನ ಅರಮನೆಯಲ್ಲಿ ನಡೆದ ಪ್ರಕರಣವೊಂದರಿಂದ ಯಾದವರ ಮನಸ್ಸು ಮತ್ತಷ್ಟು ಕದಡಿತು. ರಾಜಕುಮಾರಿಯನ್ನು ಬ್ರಹ್ಮಪಿಶಾಚಿಯೊಂದು ಪೀಡಿಸುತ್ತಿತ್ತು. ತಂತ್ರ ಮಂತ್ರ ಶಾಸ್ತ್ರಗಳಲ್ಲಿ ನಿಪುಣರಾಗಿದ್ದ ಯಾದವ ಪ್ರಕಾಶರ ಮೊರೆ ಹೊಕ್ಕ ದೊರೆ. ಶಿಷ್ಯರ ಸಮೇತರಾಗಿ ಯಾದವರು ಅರಮನೆಗೆ ಬಂದರು. ಮಂತ್ರೋಚ್ಚಾರಣೆ ಮಾಡುತ್ತಾ ಬಂದ ಯಾದವರನ್ನು ಕಂಡು ಬ್ರಹ್ಮರಾಕ್ಷಸ ಗುಡುಗಾಡಿದ. ಏನೋ ಯಾದವ ಪ್ರಕಾಶ, ನೀನು ಜಪಿಸುತ್ತಿರುವ ಮಂತ್ರ ನನಗೇನು ಹೊಸದಲ್ಲ, ಅದನ್ನು ನಾನೂ ಬಲ್ಲೆ. ಅದರ ಪ್ರಭಾವದಿಂದ ನನ್ನನ್ನು ಇಲ್ಲಿಂದ ಕದಲಿಸಲಾರೆ. ನಿನ್ನ ಪೂರ್ವೋತ್ತರಗಳನ್ನೆಲ್ಲ ಬಲ್ಲೆ ನಾನು. ನಿನಗೆ ನಿನ್ನ ಜನ್ಮ ರಹಸ್ಯವೇ ತಿಳಿಯದು. ಇನ್ನು ನನ್ನ ಜನ್ಮ ವೃತ್ತಾಂತವಾದರೂ ಹೇಗೆ ತಿಳಿಯಬೇಕು ಪಾಪ? ನನ್ನ ಪೂರ್ವ ಜನ್ಮದ ಬಗೆಗೆ ನಿನಗೆ ಗೊತ್ತಿರುವುದಾದರೂ ಏನು? ಹಿಂದೆ ಮಧುರಾಂತಕಂ ಎಂಬ ಊರಿನಲ್ಲಿ ಒಂದು ಹುತ್ತದ ಸಮೀಪದಲ್ಲಿ ಹಲ್ಲಿಯಾಗಿ ಜೀವಿಸುತ್ತಿದ್ದೆ ನೀನು. ಶ್ರೀರಂಗದಿಂದ ಕೆಲವು ವೈಷ್ಣವರು ಆ ಮಾರ್ಗವಾಗಿ ಬರುತ್ತಾ ಹುತ್ತದ ಬಳಿ ಸ್ವಲ್ಪ ಕಾಲ ತಂಗಿದ್ದರು. ಸ್ನಾನ ಸಂಧ್ಯಾ ವಂದನಾದಿ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿ ಭೋಜನ ಮುಗಿಸಿ ಪ್ರಯಾಣವನ್ನು ಮುಂದುವರೆಸಿದರು. ಅವರು ಭೋಜನ ಮಾಡಿದ್ದ ಸ್ಥಳದಲ್ಲಿ ಚೆಲ್ಲಿದ್ದ ಆಹಾರದ ಶೇಷ ಭಾಗವನ್ನು ತಿಂದು ಅಲ್ಲಿದ್ದ ತೀರ್ಥವನ್ನು ಪಾನ ಮಾಡಿದ್ದರ ಫಲದಿಂದ ನಿನಗೆ ಈ ಉತ್ತಮ ಜನ್ಮ ಪ್ರಾಪ್ತವಾಯಿತು. ಇರಬಹುದು, ನಿನ್ನ ಜನ್ಮಾಂತರದ ಗುಟ್ಟೇನು? ಹಿಂದೆ ನಾನು ಒಬ್ಬ ವಿಪ್ರಶ್ರೇಷ್ಠನಾಗಿದ್ದೆ. ಯಜ್ಞ ಯಾಗಾದಿಗಳನ್ನು ಮಾಡುವಾಗೆ ಮಂತ್ರಲೋಪ ಕ್ರಿಯಾಲೋಪಗಳು ಸಂಭವಿಸಿದ್ದರಿಂದ ಬ್ರಹ್ಮ ರಾಕ್ಷಸನಾಗಬೇಕಾಯಿತು. ನನ್ನ ಮಂತ್ರ ಪ್ರಭಾವಕ್ಕೆ ನೀನು ಮಣಿಯುವುದಿಲ್ಲ ಎಂದೆಯಲ್ಲ? ಹಾಗಾದರೆ ನಿನ್ನನ್ನು ಜಯಿಸಬಲ್ಲ ಸಾಮರ್ಥ್ಯ ಯಾರಿಗುಂಟು? ಅದೋ ಅಲ್ಲಿ ತೇಜಪುಂಜರಾಗಿ ನಿಂತಿರುವ ವಿಪ್ರೋತ್ತಮ, ನಿನ್ನ ಬಳಿ ವ್ಯಾಸಂಗ ಮಾಡುತ್ತಿರುವ ರಾಮಾನುಜರು. ಅವರನ್ನು ಸಾಮಾನ್ಯರೆಂದು ತಿಳಿಯಬೇಡ, ದೈವಾಂಶ ಸಂಭೂತರು ಅವರು. ತಮ್ಮ ಪಾದಾರವಿಂದಗಳನ್ನು ನನ್ನ ತಲೆಯ ಮೇಲಿಟ್ಟು ಹೊರಡುವಂತೆ ಆಜ್ಞೆ ಮಾಡಿದರೆ ನನಗೆ ಶಾಪ ವಿಮೋಚನೆಯಾಗುತ್ತದೆ. ರಾಜಕುಮಾರಿಗೆ
ಭೂತ ಚೇಷ್ಟೆ ನಿವಾರಣೆಯಾಗುತ್ತದೆ. ನಿನ್ನ ನಿಷ್ಕ್ರಮಣದ ಸಂಕೇತ? ಅಗೋ, ಅಲ್ಲಿ ಕಾಣುತ್ತಿರುವ ಆ ಅಶ್ವತ್ಥ ವೃಕ್ಷವೇ ನನ್ನ ನಿವಾಸ ಸ್ಥಾನ. ನಾನು ರಾಜಕುಮಾರಿಯ ಹೆಗಲನ್ನು ಬಿಟ್ಟೊಡನೆಯೇ ಮರದ ಕೊಂಬೆ ಮುರಿದು ರೈಯನೆ ನೆಲಕ್ಕುರುಳುತ್ತದೆ. ಅದೇ ನನ್ನ ನಿರ್ಗಮನದ ಸಂಕೇತ. ರಾಮಾನುಜರ ಪಾದಸ್ಪರ್ಶದಿಂದ ಬ್ರಾಹ್ಮಣನಿಗೆ ಶಾಪ ವಿಮೋಚನೆ. ಗ್ರಹ ನಿರ್ಮುಕ್ತಳಾದ ರಾಜಕುಮಾರಿ ರೋಹಿಣಿಯಂತೆ ಪ್ರಕಾಶಮಾನಳಾದಳು. ದೊರೆ ರಾಮಾನುಜರಿಗೆ ಸಾಷ್ಟಾಂಗವೆರಗಿದ. ರಾಮಾನುಜರ ಕೀರ್ತಿ ರಾಜ್ಯದ ಉದ್ದಗಲ ಹರಡಿತು. ಅದರ ಜೊತೆಯಲ್ಲೇ ಯಾದವರ ಮತ್ಸರ ಮುಗಿಲು ಮುಟ್ಟಿತು. ಶಿಷ್ಯನ ಪ್ರಾಣಾಪಹರಣ ಮಾಡುವುದಕ್ಕೂ ಅವರು ಹಿಂಜರಿಯಲಿಲ್ಲ. ಆಪ್ತ ಶಿಷ್ಯನೊಡನೆ ಸಮಾಲೋಚನೆ ನಡೆಸಿದರು. ರಾಜನ ಸನ್ನಿಧಿಯಲ್ಲಿ ರಾಮಾನುಜನ ಎದುರಿನಲ್ಲಿ ಆ ಬ್ರಹ್ಮರಾಕ್ಷಸನಿಂದ ನನ್ನ ತೇಜೋವಧೆಯಾದದ್ದನ್ನು ಹೇಗೆ ತಾನೇ ಸಹಿಸಲಿ? ನಾನು ಅದ್ವೈತ ಮತದ ಖಂಡನೆಗೆಂದೇ ಕೇಶವ ಸೋಮಯಾಜಿಗಳ ಪುತ್ರನಾಗಿ ಅವನು ಹುಟ್ಟಿದ್ದಾನೆಂದು ತೋರುತ್ತದೆ. ಈ ರಾಮಾನುಜ ಅದ್ವೈತ ಸಿದ್ಧಾಂತಕ್ಕೆ ಪರಮ ಶತ್ರುವಾಗಿದ್ದಾನೆ. ಏನಾದರೂ ಮಾಡಿ ಅವನನ್ನು ಧ್ವಂಸ ಮಾಡಲೇಬೇಕು. ಅದಕ್ಕೆ ನಾನೊಂದು ಉಪಾಯ ಹೇಳಲೆ ಗುರುಗಳೇ. ಏನದು? ಪ್ರಯಾಗದಲ್ಲಿ ಮಾಘ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಎಂದು ಹೇಳಿ ರಾಮಾನುಜನ ಮನವೊಲಿಸಿ ಕಾಶಿಗೆ ಕರೆದುಕೊಂಡು ಹೋಗೋಣ. ಸ್ನಾನ ಮಾಡುವಾಗ ಮಣಿಕರ್ಣಿಕಾ ಘಟ್ಟದಲ್ಲಿ ಅವನನ್ನು ಮುಳುಗಿಸಿ ಬಿಟ್ಟರೆ ಶಾಸ್ತ್ರ ರೀತ್ಯ ಅವನಿಗೂ ಸದ್ಗತಿ, ತಮಗೂ ಯಾವ ಪಾಪವೂ ಸೋಂಕುವುದಿಲ್ಲ. ಸೊಗಸಾದ ಸಲಹೆ. ಗುಟ್ಟು ಬಯಲಾಗದಂತೆ ಎಚ್ಚರದಿಂದಿರಬೇಕು. ಕಾಶಿ ಯಾತ್ರೆ ಪ್ರಾರಂಭವಾಯಿತು. ವಿಂಧ್ಯಾರಣ್ಯದಲ್ಲಿ ಪ್ರಯಾಣ ಸಾಗುತ್ತಿದ್ದಾಗ ಹೊಳೆಯೊಂದನ್ನು ದಾಟಬೇಕಾಗಿ ಬಂದಿತು. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಮುಂದೆ ಹೋಗಲು ಬಿಟ್ಟು ಗೋವಿಂದ ಭಟ್ಟರು ಹಿಂದುಳಿದು ರಾಮಾನುಜರೊಡನೆ ಗೋಪ್ಯವಾಗಿ ಮಾತುಕತೆಯಾಡುವ ಅವಕಾಶವನ್ನು ಕಲ್ಪಿಸಿಕೊಂಡರು. ಯಾದವರ ಕುತಂತ್ರವನ್ನು ಅಣ್ಣನಿಗೆ ತಿಳಿಸಿ ಕಂಚಿಗೆ ಹಿಂದಿರುಗುವಂತೆ ಸಲಹೆ ಮಾಡಿದರು. ದಿಗ್ಭ್ರಾಂತರಾದ ರಾಮಾನುಜರು ಹಿಂದುಳಿದರು. ಗೋವಿಂದ ಭಟ್ಟರು ಗುಂಪನ್ನು ಸೇರಿಕೊಂಡು ತಮ್ಮ ಅಣ್ಣ ಕಾಡು ಮೃಗಗಳ ಪಾಲಾಗಿರಬಹುದೆಂದು ಶೋಕಾಭಿನಯ ಮಾಡಿದರು. ಯಾದವ ಪ್ರಕಾಶರು ನೆಮ್ಮದಿಯಿಂದ ಉಸಿರಾಡಿದರು. ಯಾದವರು ಶಿಷ್ಯರು ಗಂಗೆಯಲ್ಲಿ ಮಾಘಸ್ನಾನ ಮಾಡುತ್ತಿದ್ದಾಗ ಗೋವಿಂದ ಭಟ್ಟರ ಕೈಗೆ ಶಿವಲಿಂಗವೊಂದು ತೇಲಿಬಂದಿತು. ಗೋವಿಂದ, ವಿಶ್ವನಾಥನ ಅನುಗ್ರಹಕ್ಕೆ ಪಾತ್ರನಾದ ನೀನೇ ಧನ್ಯ ಎಂದು ಯಾದವರು ಅವರನ್ನು ಆಶೀರ್ವದಿಸಿದರು. ಮಾಘ ಮಾಸ ಮುಗಿಯುವವರೆಗೂ ಎಲ್ಲರೂ ಗಂಗಾ ತೀರದಲ್ಲಿಯೇ ಇದ್ದು ಆ ಬಳಿಕ ಕಾಂಚೀಪುರಕ್ಕೆ ಹಿಂತಿರುಗಿದರು. ಗೋವಿಂದ ಭಟ್ಟರು ತಮ್ಮ ಊರಾದ ಶ್ರೀಮಂಗಳ ಗ್ರಾಮದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಕಾಳಹಸ್ತಿಗೆ ಬಂದು ಶಿವಾರಾಧನೆಯಲ್ಲಿ ನಿರತರಾದರು. ಯಾದವ ಪ್ರಕಾಶರ ಕುತಂತ್ರದಿಂದ ಪಾರಾದ ರಾಮಾನುಜಾಚಾರ್ಯರು ದಟ್ಟವಾದ ಅರಣ್ಯವೊಂದನ್ನು ಸೇರಿದರು. ಆಯಾಸದಿಂದ ಬಳಲಿದ್ದ ರಾಮಾನುಜರು ದಿಕ್ಕು ತೋರದೆ ಒಂದು ವೃಕ್ಷದ ಕೆಳಗೆ ಕುಳಿತು ಶ್ರೀ ಕೇಶವನನ್ನು ಸ್ತೋತ್ರ ಮಾಡತೊಡಗಿದರು. ಇಂದೇವರದಲಶ್ಯಾಮೋ ಮಾಧವೋರ್ಧಂ ಗದಾಧರಃ ಗೋವಿಂದೋ ದಕ್ಷಿಣೇ ಪಾರ್ಶ್ವೇ ಧನ್ವೀ ಚಂದ್ರ ಪ್ರಭೋ ಮಹಾನ್. ಭಕ್ತ ಪರಾಧೀನನಾದ ಕಂಚಿ ವರದರಾಜ ಸ್ವಾಮಿ ಶ್ರೀದೇವಿಯೊಡಗೂಡಿ ಬೇಡರ ದಂಪತಿಗಳಂತೆ ವೇಷ ಧರಿಸಿ ಆಚಾರ್ಯರ ಮುಂದೆ ಪ್ರತ್ಯಕ್ಷನಾದ. ಯಾರಪ್ಪ ನೀನು? ಈ ಭೀಕರ ಅರಣ್ಯದಲ್ಲಿ ಹೆಣ್ಣು ಮಗಳ ಸಮೇತನಾಗಿ ಎಲ್ಲಿಗೆ ಹೊರಟಿರುವೆ? ವಿಪ್ರೋತ್ತಮ, ನಾವು ಕಂಚಿಗೆ ಹೊರಟಿದ್ದೀವಿ. ಹುಟ್ಟಿನಿಂದ ಬೇಡರಾದ ನಮಗೆ ಅರಣ್ಯ ಜೀವನ ಹೊಸದಲ್ಲ. ಆದರೆ ನೀನು ಸಿಂಹ ವ್ಯಾಘ್ರಾದಿ ದುಷ್ಟ ಪ್ರಾಣಿಗಳಿಂದ ನಿಬಿಡವಾದ ಈ ಘೋರಾರಣ್ಯದಲ್ಲಿ ಏಕಾಂಗಿಯಾಗಿ ಏಕೆ ಕುಳಿತಿರುವಿ? ನಿನ್ನ ಊರು ಯಾವುದು? ಎಲ್ಲಿಗೆ ಹೋಗಬೇಕೆಂದಿರುವೆ? ನನ್ನ ಸ್ಥಳ ಕಂಚಿ.
ಪ್ರಯಾಗಕ್ಕೆ ಹೊರಟಿದ್ದೆ. ಕಾರಣಾಂತರದಿಂದ ಪ್ರಯಾಣವನ್ನು ಮುಂದುವರಿಸಲಾಗಲಿಲ್ಲ. ಈ ಅರಣ್ಯದಲ್ಲಿಯೇ ಉಳಿಯಬೇಕಾಯಿತು. ಕಂಚಿಗೆ ಹಿಂದಿರುಗಬೇಕಾಗಿದೆ, ಆದರೆ ಮಾರ್ಗ ತೋರುತ್ತಿಲ್ಲ. ಚಿಂತಿಸಬೇಡ, ನಮ್ಮೊಂದಿಗೆ ಬಾ, ನಾವೂ ಕಂಚಿಗೆ ಹೊರಟಿದ್ದೇವೆ. ಮೂವರು ರಾತ್ರಿಯನ್ನು ಅರಣ್ಯದಲ್ಲಿಯೇ ಕಳೆದರು. ಬೆಳಕು ಹರಿಯುವ ಸಮಯವಾಯಿತು. ವ್ಯಾಧನ ಪತ್ನಿ, ನನಗೆ ಬಹಳ ನೀರಡಿಕೆಯಾಗಿದೆ, ಕುಡಿಯಲು ನೀರು ಬೇಕು. ಎಲೆ ವಿಪ್ರೋತ್ತಮ, ಅದು ಇಲ್ಲೇ ಹತ್ತಿರದಲ್ಲೇ ಎಲ್ಲೋ ನೀರಿರಬೇಕು, ಬೇಗ ಬೊಗಸೆಯಿಂದ ನೀರು ತಂದುಕೊಡು ಎಂದ ವ್ಯಾಧರೂಪಿಯ ಭಗವಂತ. ರಾಮಾನುಜರು ನೀರನ್ನು ತರುವಷ್ಟರಲ್ಲಿ ವ್ಯಾಧ ದಂಪತಿಗಳು ಅದೃಶ್ಯರಾಗಿದ್ದರು. ಅರುಣೋದಯದ ಕಾಂತಿಯಲ್ಲಿ ಮಂಗಳಕರವಾಗಿ ಮೊಳಗುವ ದೇವಾಲಯದ ಘಂಟಾನಾದ ಕೇಳಿಸಿತು. ಆಶ್ಚರ್ಯಚಕಿತರಾಗಿ ತಲೆ ಎತ್ತಿ ನೋಡಿದಾಗ ಕಾಂಚೀಪುರದ ಗುಡಿ ಗೋಪುರಗಳು ಕಂಗೊಳಿಸುತ್ತಿರುವುದನ್ನು ಕಂಡು ರಾಮಾನುಜರು ಪುಳಕಿತಗೊಂಡರು. ದಯಾಮಯನಾದ ಭಗವಂತನ ದಿವ್ಯ ಲೀಲೆಯನ್ನು ಚಿಂತಿಸುತ್ತ ಭಾವಪರವಶರಾದರು. ನಂತರ ಯಾಮುನಾಚಾರ್ಯರ ಶಿಷ್ಯರಾಗಿದ್ದ ಕಾಂಚೀಪೂರ್ಣರ ದಿವ್ಯ ಸಂಘದಲ್ಲಿ ಭಗವತ್ ಚಿಂತನೆ ಮಾಡುತ್ತಾ ಪರವಶರಾಗುತ್ತಿದ್ದರು. ಕೆಲವು ದಿನಗಳು ಕಳೆದ ನಂತರ ಯಾದವ ಪ್ರಕಾಶರು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಶಿಷ್ಯರ ಸಮೇತ ಕಂಚಿಗೆ ಹಿಂದಿರುಗಿದರು. ಅಲ್ಲಿ ರಾಮಾನುಜರನ್ನು ಕಂಡು ಆಶ್ಚರ್ಯಚಕಿತರಾದರು. ಗುರುಗಳನ್ನು ಕಂಡ ರಾಮಾನುಜ ಸಾಷ್ಟಾಂಗವೆರಗಿ ತಾನು ಕಾಡಿನಲ್ಲಿ ದಾರಿ ತಪ್ಪಿದಾಗಿ ತಿಳಿಸಿ ಯಾದವ ಪ್ರಕಾಶರ ಶಿಷ್ಯ ವೃತ್ತಿಯನ್ನು ಮುಂದುವರೆಸಿದರು. ರಾಮಾನುಜರ ಅದ್ಭುತ ಪ್ರಸಂಗವನ್ನು ಕೇಳಿ ಶ್ರೀರಂಗ ಕ್ಷೇತ್ರದಲ್ಲಿ ಪೀಠಾಧಿಪತಿಗಳಾಗಿದ್ದ ಶ್ರೀ ಯಾಮುನಾಚಾರ್ಯರು ತಮ್ಮ ಉತ್ತರಾಧಿಕಾರಿಯಾಗಿ ಗುರುಪೀಠವನ್ನಲಂಕರಿಸಲು ರಾಮಾನುಜರೇ ಅರ್ಹರು ಎಂಬ ನಿರ್ಧಾರಕ್ಕೆ ಬಂದರು. ಅವರನ್ನು ಕಾಣುವ ಸಲುವಾಗಿ ಕೆಲವು ಶಿಷ್ಯರೊಡನೆ ಕಾಂಚೀಪುರಕ್ಕೆ ತೆರಳಿದರು. ವರದರಾಜ ದೇವಾಲಯಕ್ಕೆ ಬಂದು ಕಾಂಚೀಪೂರ್ಣರನ್ನು ಭೇಟಿ ಮಾಡಿ ರಾಮಾನುಜರ ಬಗೆಗೆ ವಿಚಾರಿಸಿದರು. ಶಿಷ್ಯ ವೃಂದದಲ್ಲಿದ್ದ ಆಜಾನುಬಾಹುವು ಬಾಲರವಿಯಂತೆ ಪ್ರಕಾಶಮಾನರು ತೇಜಃಪುಂಜರೂ ಆಗಿದ್ದ ರಾಮಾನುಜರನ್ನು ಕಾಂಚೀಪೂರ್ಣರು ಯಾಮುನಾಚಾರ್ಯರಿಗೆ ತೋರಿಸಿದರು. ರಾಮಾನುಜರ ಅದ್ಭುತವಾದ ತೇಜಸ್ಸನ್ನು ಕಂಡು ಯಾಮುನರು ಹರ್ಷಪುಳಕಿತರಾದರು. ಗುರುಪೀಠವನ್ನು ಅಂಗೀಕರಿಸಿ ವಿಶಿಷ್ಟಾದ್ವೈತ ಸಿದ್ಧಾಂತ ಆಚಂದ್ರಾರ್ಕವಾಗಿ ಬೆಳಗಲು ಆಮುದಲ್ವನ್ ಪ್ರವರ್ತಕರಾಗುವಂತೆ ರಾಮಾನುಜರನ್ನು ಪರಿಪೂರ್ಣವಾಗಿ ಯಾಮುನಾಚಾರ್ಯರು ಅನುಗ್ರಹಿಸಿದರು. ண்டாருண்ணுடாய மாதவன் பூதங்கள் மண்மேல் பண்டான் பாடினாடி பரந்ததிரிகின்றனவே. ஆதரே தெய்வ சங்கல்ப பேரெ ரீதியதாகித்து. ಯಾದವ ಪ್ರಕಾಶರ ಗೋಷ್ಠಿಯಲ್ಲಿದ್ದ ರಾಮಾನುಜರ ದೃಷ್ಟಿ ಯಾಮುನಾಚಾರ್ಯರ ಕಡೆಗೆ ಹರಿಯಲಿಲ್ಲ. ಕಾರ್ಯ ಗೌರವದ ಒತ್ತಡದಿಂದಾಗಿ ಯಾಮುನಾಚಾರ್ಯರು ಶ್ರೀರಂಗಕ್ಕೆ ಹಿಂತಿರುಗಬೇಕಾಯಿತು. ಮತ್ತೊಂದು ದಿನ ರಾಮಾನುಜರು ಗುರುಗಳಿಗೆ ತೈಲ ಅಭ್ಯಂಜನಕ್ಕಾಗಿ ಎಣ್ಣೆ ಒತ್ತುತ್ತಿದ್ದಂತೆಯೇ ಶಾಸ್ತ್ರಾರ್ಥ ಜಿಜ್ಞಾಸೆ ನಡೆಯುತ್ತಿತ್ತು. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಎಂಬುದು ಛಾಂದೋಗ್ಯ ಉಪನಿಷತ್ತಿನ ವಾಕ್ಯ. ಹೀಗೆಂದರೆ ಪರಬ್ರಹ್ಮನ ನೇತ್ರಗಳು ಕಪಿಯ ಪೃಷ್ಠದಂತೆ ಕೆಂಪಾಗಿವೆ ಎಂದರ್ಥ. ರಾಮಾನುಜರ ಕಣ್ಣೀರು ಯಾದವ ಪ್ರಕಾಶರ ಭುಜದ ಮೇಲೆ ಬೀಳುತ್ತದೆ. ರಾಮಾನುಜ, ನಿನ್ನ ಕಣ್ಣಲ್ಲೇಕೆ ನೀರು? ಕ್ಷಮಿಸಬೇಕು ಗುರುವರ್ಯ, ಸಾಮಾನ್ಯ ಕವಿಗಳೂ ಸಹ ಹೀನೋಪಮಾನವನ್ನು ದೋಷವೆಂದು ಪರಿಗಣಿಸುವಾಗ ತಮ್ಮಂಥ ಪಂಡಿತೋತ್ತಮರು ಹೀಗೆ ವ್ಯಾಖ್ಯಾನ ಮಾಡಬಹುದೇ? ಅದು ಪರಬ್ರಹ್ಮನ ನೇತ್ರಕಮಲಗಳಿಗೆ ಕಪಿಯ ಪೃಷ್ಠದ ಸಾಮ್ಯವೇ. ಇದು ಸರ್ವಥಾ ಸಾಧುವಲ್ಲ. ಹಾಗಾದರೆ ನಿನ್ನ ವ್ಯಾಖ್ಯಾನವೇನು? ಕಪಿ ಆಸಂ ಪುಂಡರೀಕ, ಕಪ್ಯಾಸಂ ಪುಂಡರೀಕ ಎಂದು ಪದವಿಭಾಗ ಮಾಡಬೇಕು. ಕಂ ಎಂದರೆ ನೀರು,
ಪಿಬತಿ ಎಂದರೆ ಅದನ್ನು ಕುಡಿಯುವವನು. ಆದ್ದರಿಂದ ಕಪಿಹಿ ಎಂದರೆ ಸೂರ್ಯ, ಆಸಂ ಎಂದರೆ ಅರಳುವುದು. ಕಪ್ಯಾಸಂ ಪುಂಡರೀಕಂ ಗಂಭೀರಾಂಭ ಸಮದ್ಭೂತ ಸುಮೃಷ್ಟನಾಳ ರವಿಕರ ವಿಕಸಿತ ಕೋಮಲ ದಲಾಯತೇಕ್ಷಣ ಎಂದರೆ ನೀರಿನ ಆಳದಿಂದ ಮೇಲೆದ್ದ ಪುಷ್ಪವಾದ ನಾಳವುಳ್ಳ ಸೂರ್ಯನ ಕಿರಣಗಳಿಂದ ಅರಳಿದ ಕಮಲ ಪುಷ್ಪ. ಪರಬ್ರಹ್ಮನ ನೇತ್ರಗಳು ಕಮಲ ಪುಷ್ಪದಂತೆ ಆಹ್ಲಾದಕರವಾದವು ಎಂದು ಅರ್ಥೈಸುವುದು ಉಚಿತ ಎಂದು ತಿಳಿಸಿ ಅಲ್ಲಿಂದ ಹೊರಟು ಕಾಂಚಿಪೂರ್ಣರನ್ನು ಆಶ್ರಯಿಸಿದರು. ಈ ವೇಳೆಗಾಗಲೇ ಯಾಮುನಾಚಾರ್ಯರ ವೈಭವವನ್ನು ಕೇಳಿ ತಿಳಿದಿದ್ದ ರಾಮಾನುಜರು ಅವರನ್ನು ಆಶ್ರಯಿಸಲು ಹಂಬಲಿಸುತ್ತಿದ್ದರು. ಶ್ರೀರಂಗದಲ್ಲಿ ಯಾಮುನಾಚಾರ್ಯರು ಅವಸಾನ ಕಾಲವನ್ನು ಸಮೀಪಿಸುತ್ತಿದ್ದ ಸಂಗತಿಯನ್ನು ಕೇಳಿ ರಾಮಾನುಜರಿಗೆ ಅತೀವ ಕಳವಳ ಉಂಟಾಯಿತು. ಅವರ ದರ್ಶನ ಮಾಡಬೇಕೆಂದು ಹಾತೊರೆಯುತ್ತಿದ್ದರು. ಇದರಂತೆಯೇ ಯಾಮುನಾಚಾರ್ಯರೂ ಸಹ ರಾಮಾನುಜರನ್ನು ಬರಮಾಡಿಕೊಂಡು ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರವರ್ತನದ ಮಹತ್ ಕಾರ್ಯವನ್ನು ಅವರಿಗೊಪ್ಪಿಸಬೇಕೆಂದು ತವಕಪಡುತ್ತಿದ್ದರು. ಅವರ ಆಪ್ತ ಶಿಷ್ಯರಾಗಿದ್ದ ಮಹಾಪೂರ್ಣರಿಗೆ ರಾಮಾನುಜರನ್ನು ಶೀಘ್ರವಾಗಿ ಕರೆತಿರುವಂತೆ ಆಜ್ಞಾಪಿಸಿದರು. ಮಹಾಪೂರ್ಣರು ಒಡನೆಯೇ ಕಂಚಿಗೆ ಬಂದರು. ರಾಮಾನುಜರು ಪ್ರತಿದಿನ ಶಾಲೈ ಕಿಣ್ಣರ್ ಕೂಪಕ್ಕೆ ಬಂದು ವರದರಾಜಸ್ವಾಮಿಯ ಅಭಿಷೇಕಕ್ಕೆ ತೀರ್ಥವನ್ನು ತೆಗೆದುಕೊಂಡು ಹೋಗುತ್ತಾರೆ ಎಂಬ ಅವರ ದಿನಚರಿಯನ್ನು ತಿಳಿದು ಅವರು ಬರುವ ವೇಳೆಗೆ ಆ ಬಾವಿಯ ಬಳಿ ಕಾದು ನಿಂತರು. ರಾಮಾನುಜರು ಆಗಮಿಸುತ್ತಿದ್ದಂತೆ ಯಾಮುನಾಚಾರ್ಯರು ರಚಿಸಿದ ಸ್ತೋತ್ರ ರತ್ನದ 11ನೆಯ ಶ್ಲೋಕವನ್ನು ಗಾನ ಮಾಡಲು ಉಪಕ್ರಮಿಸಿದರು. ಬ್ರಹ್ಮ ರುದ್ರ ಇಂದ್ರಾದಿಗಳೆಲ್ಲರೂ ಪರಬ್ರಹ್ಮನೆಂಬ ಸಾಗರದಲ್ಲಿ ಬಿಂದುಪ್ರಾಯರು ಎಂಬ ತಾತ್ಪರ್ಯದ ಈ ಶ್ಲೋಕವನ್ನಾಲಿಸಿ ರಾಮಾನುಜರು ಪುಳಕಿತರಾದರು. ಮಹಾಪೂರ್ಣರ ಬಳಿ ಸಾರಿ ಶ್ಲೋಕವನ್ನು ರಚಿಸಿದ ಪುಣ್ಯ ಪುರುಷನನ್ನು ತೋರಿಸಬೇಕೆಂದು ಭಿನ್ನವಿಸಿಕೊಂಡರು. ಮಹಾಪೂರ್ಣರು ಯಾಮುನಾಚಾರ್ಯರ ಅಭಿಲಾಷೆಯನ್ನು ರಾಮಾನುಜರಿಗೆ ತಿಳಿಸಿ ಶ್ರೀರಂಗಕ್ಕೆ ಕರೆದುಕೊಂಡು ಹೋದರು. ದೈವಚಿತ್ತ ಬೇರೆಯಾಗಿತ್ತು. ಶ್ರೀರಂಗವನ್ನು ತಲುಪುವ ವೇಳೆಗೆ ಯಾಮುನಾಚಾರ್ಯರು ಪರಮಪದವನ್ನು ಸೇರಿದ್ದರು. ರಾಮಾನುಜರು ಹತಾಶರಾದರು. ಪೂಜ್ಯರ ಚರಮ ವಿಗ್ರಹವನ್ನಾದರೂ ದರ್ಶನ ಮಾಡಬೇಕೆಂದು ಯಾಮುನಾಚಾರ್ಯರ ಸಮೀಪಕ್ಕೆ ಬಂದಾಗ ಅವರ ಬಲಗೈಯಿನ ಮೂರು ಬೆರಳುಗಳು ಮಡಚಿಕೊಂಡಿರುವುದನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವರ ಶಿಷ್ಯರನ್ನು ಕುರಿತು ಪ್ರಶ್ನಿಸಿದರು. ಎಲೈ ಪೂಜ್ಯರೇ, ಆಚಾರ್ಯರ ಬೆರಳುಗಳು ಹುಟ್ಟಿನಿಂದಲೂ ಹೀಗೆಯೇ ಇದ್ದುವೋ ಅಥವಾ ಈಗ ಮಡಚಿಕೊಂಡಿರುವವೋ? ಮೊದಲು ಸರಿಯಾಗಿಯೇ ಇದ್ದವು, ಈಗ ಮಡಚಿಕೊಂಡಿರುವವು. ಓ, ಕಾರಣ? ನಮಗೆ ತಿಳಿಯದು. ಅವರ ಸಂಕಲ್ಪಗಳೇನಾದರೂ ಕಾರ್ಯಗತವಾಗದೆಯೇ ಉಳಿದಿರುವವೇ? ಅವರು ಜೀವಿಸಿರುವಾಗ ಪದೇ ಪದೇ ತಮ್ಮ ಮೂರು ಸಂಕಲ್ಪಗಳ ಬಗ್ಗೆ ತಿಳಿಸುತ್ತಿದ್ದರು. ಅವುಗಳೆಂದರೆ, ಲೋಕಹಿತಾರ್ಥವಾಗಿ ಬ್ರಹ್ಮಸೂತ್ರಗಳಿಗೆ ವಿಶಿಷ್ಟಾದ್ವೈತ ಪರವಾದ ಭಾಷ್ಯವನ್ನು ರಚಿಸಬೇಕು, ನಮ್ಮ ಆಳ್ವಾರರಲ್ಲಿ ಪ್ರೇಮಾತಿಶಯವು ಅವರ ದಿವ್ಯ ಪ್ರಬಂಧಗಳಿಗೆ ವ್ಯಾಖ್ಯಾನವೂ ಏರ್ಪಡಬೇಕು, ಪುರಾಣ ಕರ್ತೃಗಳಾದ ವ್ಯಾಸ ಪರಾಶರ ಮುನಿವರ್ಯರ ಉಪಕಾರ ಸ್ಮೃತಿ ಇರಬೇಕು ಎಂದು ಪದೇ ಪದೇ ತಿಳಿಸುತ್ತಿದ್ದರು. ರಾಮಾನುಜರು ಕ್ಷಣಕಾಲ ಅಂತರ್ಮುಖಿಗಳಾದರು. ಯಾಮುನಾಚಾರ್ಯರ ಮನೋರಥಗಳನ್ನು ಅರಿತವರಾಗಿ ಅವುಗಳನ್ನು ಪೂರ್ಣಗೊಳಿಸಲು ಸಂಕಲ್ಪಿಸಿದರು. ಪೂರ್ವಾಚಾರ್ಯ ಪ್ರಣೀತವಾದ ತತ್ವಾರ್ಥಗಳೆಲ್ಲವನ್ನೂ ಸಂಗ್ರಹಿಸಿ ಲೋಕಹಿತಾರ್ಥವಾಗಿ ಬ್ರಹ್ಮಸೂತ್ರಗಳಿಗೆ ಶುಭಪ್ರದವಾದ ಶ್ರೀಭಾಷ್ಯವನ್ನು ರಚಿಸುತ್ತೇನೆ ಎಂದು ಘೋಷಿಸಿದಾಗ ಮಡಚಿದ್ದ ಬೆರಳುಗಳಲ್ಲಿ ಒಂದು ಸರಿಹೋಯಿತು. ಶ್ರೀ ವೈಷ್ಣವ ಮತವನ್ನು ಪ್ರತಿಪಾದಿಸುತ್ತಾ ಅಜ್ಞಾನಮೋಹಿತರಾದ ಜನರನ್ನು ಪಂಚ ಸಂಸ್ಕಾರ ಸಂಪನ್ನರಾಗಿಯೂ ದ್ರಾವಿಡ ವೇದ ಅರ್ಥಾತ್ ದಿವ್ಯ ಪ್ರಬಂಧ ಪಾರಂಗತರನ್ನಾಗಿಯೂ
ಪ್ರಪತ್ತಿ ಧರ್ಮ ನಿರತರನ್ನಾಗಿಯೂ ಭಗವತ್ ಭಕ್ತರನ್ನಾಗಿಯೂ ಮಾಡಿ ಸರ್ವದಾ ಅವರ ಹಿತಚಿಂತಕನಾಗಿರುತ್ತೇನೆ. ಮಣಚಿದ್ದ ಎರಡನೆಯ ಬೆರಳು ನೆಟ್ಟಗಾಯಿತು. ಲೋಕೋಪಕಾರಕ್ಕಾಗಿ ಜೀವೇಶ್ವರಾದಿಗಳನ್ನು ತದುಪಾಯಗಳನ್ನು ವಿವರಿಸುವ ಸಲುವಾಗಿ ಶ್ರೀ ವಿಷ್ಣು ಪುರಾಣವನ್ನು ರಚಿಸಿದ ಪರಾಶರ ಮುನಿಗಳ ಕೃತಜ್ಞತೆಯ ಕುರುಹಾಗಿ ಯೋಗ್ಯನಾದ ಶ್ರೀ ವೈಷ್ಣವನೊಬ್ಬನಿಗೆ ಪರಾಶರ ಎಂದು ನಾಮಕರಣ ಮಾಡುತ್ತೇನೆ. ಕೃತಕೃತ್ಯರಾದ ಯಾಮುನಾಚಾರ್ಯರ ಮೂರನೆಯ ಬೆರಳೂ ಸರಿಯಾಯಿತು. ನೆರೆದಿದ್ದ ಜನಸಮೂಹ ರಾಮಾನುಜರನ್ನು ಮಹಾತ್ಮರೆಂದು ಪುರುಷೋತ್ತಮನೆಂದು ಮುಕ್ತ ಕಂಠದಿಂದ ಜಯಕಾರ ಮಾಡಿದರು. ಆಳವಂದಾರರ ಚರಮ ವಿಗ್ರಹಕ್ಕೆ ಗೌರವ ಸಲ್ಲಿಸಿ ರಾಮಾನುಜರು ಅಲ್ಲಿಂದ ಕಂಚಿಗೆ ಹಿಂದಿರುಗಿದರು. ಸಂಪ್ರದಾಯದ ಕಟ್ಟುಪಾಡುಗಳಲ್ಲಿ ಬಂದಿಯಾಗಿದ್ದ ರಕ್ಷಾಂಬಾಳ್ ಆಚಾರ್ಯರ ವಿಶಾಲ ಮನೋಭಾವವನ್ನು ಕರುಣಾರ್ದ್ರ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥಳಾದಳು. ಇದರಿಂದಾಗಿ ಸತಿಪತಿಗಳ ನಡುವೆ ವಿರಸ ಪ್ರಸಂಗಗಳು ಜರುಗಿ ಇಬ್ಬರ ಮನಸ್ಸಿಗೂ ಮುಜುಗರವಾಗುತ್ತಿತ್ತು. ಅಂಥದೊಂದು ಪ್ರಕರಣ ಇದು. ರಕ್ಷಾಂಬ, ಪರಮ ಭಾಗವತರು ನನ್ನ ಗುರುಗಳು ಆದ ಕಾಂಚೀಪೂರ್ಣರನ್ನು ಈ ದಿನ ಭೋಜನಕ್ಕೆ ಆಹ್ವಾನಿಸಿದ್ದೇನೆ. ಅವರ ಮನಸ್ಸಿಗೆ ತೃಪ್ತಿಯಾಗುವಂತೆ ಪ್ರಸಾದವನ್ನು ಸಿದ್ಧ ಮಾಡು. ಏನು ಹೇಳುತ್ತಿರುವಿರಿ ನೀವು? ಸದ್ಬ್ರಾಹ್ಮಣರ ಮನೆಯಲ್ಲಿ ಅಬ್ರಾಹ್ಮಣನಿಗೆ ಭೋಜನವೇ? ನೋಡಿದ ಅಕ್ಕಪಕ್ಕದವರು ಏನೆಂದುಕೊಂಡಾರು? ಕಾಂಚೀಪೂರ್ಣರ ದೈವ ಭಕ್ತಿ ಅಪರಿಮಿತವಾದದ್ದು. ಆಧ್ಯಾತ್ಮದಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯವುಳ್ಳವರು. ಅವರು ಉಂಡು ಮಿಕ್ಕ ಶೇಷ ಭೋಜನವನ್ನು ನಾನು ಸ್ವೀಕರಿಸಬೇಕು. ಅವರ ಶಿಷ್ಯನಾಗಬೇಕೆಂಬ ಬಹುದಿನದ ಕನಸು ಇಂದು ನನಸಾಗುವ ಅವಕಾಶ ದೊರೆತದ್ದು ನನ್ನ ಪೂರ್ವ ಸುಕೃತ ಎಂದು ಹೇಳಿ ಭುಂಜಿಸಿ ಉಳಿದ ಶೇಷವನ್ನು ಪ್ರಸಾದವೆಂದು ಸ್ವೀಕರಿಸಿ ಧನ್ಯನಾಗಬೇಕೆಂಬ ಆಸೆ ಉತ್ಕಟವಾಗಿದೆ ನನಗೆ ಎಂದು ಮನದಲ್ಲೇ ಸಂಕಲ್ಪಿಸಿದರು. ಅಷ್ಟು ಜ್ಞಾನಿಗಳಾದವರಿಗೆ ತಾವು ವೈಶ್ಯರು, ನೀವು ಬ್ರಾಹ್ಮಣರು ಎಂಬ ಪರಿಜ್ಞಾನವೇ ಬೇಡವೇ? ಹೇಗಾದರೂ ನಿಮ್ಮ ಆಹ್ವಾನವನ್ನು ಅಂಗೀಕರಿಸಿದರು. ಮಡಿ ಮೈಲಿಗೆ ಎನ್ನುವುದು ಬ್ರಾಹ್ಮಣಿಕೆಯ ಅಂತಃಸತ್ವ, ಅದಕ್ಕೆ ತಿಲಾಂಜಲಿಯೇ. ಮಡಿ ಮೈಲಿಗೆಗಳೆಲ್ಲ ಇರಬೇಕಾದದ್ದು ನಮ್ಮ ನಡೆ ನುಡಿಯಲ್ಲಿ. ತೋರಿಕೆಗಾಗಿ ಮಾಡುವ ಆಚಾರ ವ್ಯವಹಾರಗಳು ಅರ್ಥಹೀನ. ಅದು ಹಾಗಿರಲಿ, ಆ ವಾದ ವಿವಾದಗಳು ಈಗ ಅನವಶ್ಯಕ. ನಾನು ದೇವಾಲಯದ ಪೂಜಾದಿಗಳನ್ನು ಮುಗಿಸಿಕೊಂಡು ಗುರುಗಳನ್ನು ಸಂಗಡ ಕರೆದುಕೊಂಡು ಬರುತ್ತೇನೆ. ಅಷ್ಟರಲ್ಲಿ ಅಡುಗೆ ಸಿದ್ಧವಾಗಿರಲಿ. ಮನಸ್ಸಿಲ್ಲದ ಮನಸ್ಸಿನಿಂದ ರಕ್ಷಾಂಬಾಳ್ ಅಡುಗೆಯನ್ನು ಸಿದ್ಧಪಡಿಸಿ ಅತಿಥಿಗಳ ಬರುವಿಕೆಯನ್ನು ಎದುರು ನೋಡುತ್ತಾ ಮನೆಯ ಮುಂಬಾಗಿಲ ಬಳಿ ನಿಂತಳು. ಕಾಂಚಿಪೂರ್ಣರೊಬ್ಬರೇ ಆಗಮಿಸುತ್ತಿರುವುದನ್ನು ಕಂಡು ವಿಸ್ಮಿತಳಾದಳು. ಓ, ಬಹಳ ಹೊತ್ತು ಕಾಯಿಸಿಬಿಟ್ಟೆ ಸಾಧ್ವಿಮಣಿ, ಕ್ಷಮಿಸು. ಏನು ಮಾಡುತ್ತಿದ್ದಾರೆ ತಮ್ಮ ಪತಿದೇವರು? ಬನ್ನಿ, ದೇವಸ್ಥಾನದ ಸೇವೆ ಮುಗಿಸಿಕೊಂಡು ನಿಮ್ಮನ್ನು ಸಂಗಡ ಕರೆತರುವಿನೆಂದು ಹೇಳಿ ಆಗಲೇ ಹೋದರು. ಇನ್ನೇನು ಬರುವ ಸಮಯ, ಬನ್ನಿ. ಓ, ಅವರು ಬರುವವರೆಗೆ ಕಾಯಲು ನನಗೆ ವ್ಯವಧಾನವಿಲ್ಲ ತಾಯಿ. ದೇವರ ಪ್ರಸಾದ ರೂಪವಾದ ಹಣ್ಣು ಹಾಲು ಯಥೇಚ್ಛ, ಪಂಚಭಕ್ಷ್ಯ ಪರಮಾನ್ನದ ಅಗತ್ಯವಿಲ್ಲ. ಹಾಗೆಂದರೆ ಹೇಗೆ? ಅಡುಗೆ ಸಿದ್ಧವಾಗಿದೆ, ಕೈಕಾಲು ತೊಳೆದುಕೊಂಡು ಊಟಕ್ಕೆ ಏಳೋಣವಾಗಲಿ. ರಕ್ಷಾಂಬಾಳ್ ಮಾಡಿದ ಬಲಾತ್ಕಾರದಿಂದ ಕಾಂಚಿಪೂರ್ಣರು ಭೋಜನ ಮುಗಿಸಿದರು. ಊಟ ಮಾಡಿದ ಎಲೆಯನ್ನು ಮನೆಯ ಹೊರಗಿನ ತೊಟ್ಟಿಯಲ್ಲೆಸೆದರು. ಆಹಾ, ನಿಜಕ್ಕೂ ಭೋಜನ ಸೊಗಸಾಗಿತ್ತು ತಾಯಿ, ಹರಿಪ್ರೀತಿಯಾಯಿತು.
ಎಂದು ಹೇಳಿ ಹೊರಟರು. ರಕ್ಷಾಂಬಾಳ್ ಉಳಿದಿದ್ದ ಅಡುಗೆಯನ್ನೆಲ್ಲ ಆಚೆಗೆ ಸುರಿದಳು. ಪಾತ್ರೆ ಪಡಗುಗಳನ್ನು ಹುಣಸೆ ನೀರಿನಿಂದ ಶುದ್ಧಗೊಳಿಸಿದಳು. ಪಾಕಶಾಲೆಯನ್ನು ಗೋಮಯದಿಂದ ಶುದ್ಧೀಕರಿಸಿದಳು. ಸರಸರನೆ ತಲೆಯ ಮೇಲೆ ಸ್ನಾನ ಮಾಡಿ ಪುನಃ ಅಡುಗೆಗೆ ಇಟ್ಟಳು. ಇಷ್ಟರಲ್ಲಿ ರಾಮಾನುಜರು ಹಿಂದಿರುಗಿದರು. ಬಿಸಿಲಿನಲ್ಲಿ ತಲೆಗೂದಲನ್ನು ಒಣಗಿಸಿಕೊಳ್ಳುತ್ತಾ ನಿಂತಿದ್ದ ಭಾರ್ಯೆಯನ್ನು ಕಂಡು ಚಕಿತರಾದರು. ನಡೆದ ಸಂಗತಿಯನ್ನೆಲ್ಲ ರಕ್ಷಾಂಬಾಳ್ ವಿವರಿಸಿದಾಗ ರಾಮಾನುಜರು ಖಿನ್ನ ಮನಸ್ಕರಾದರು. ಪತ್ನಿಯ ಸಂಕುಚಿತ ಮನೋಭಾವಕ್ಕಾಗಿ ಬಹುವಾಗಿ ಮರುಗಿದರು. ಇಂಥ ನಾಲ್ಕಾರು ಪ್ರಸಂಗಗಳಿಂದ ಹುಟ್ಟಿನಿಂದಲೂ ವಿರಕ್ತರಾಗಿದ್ದ ರಾಮಾನುಜರ ಮನಸ್ಸಿಗೆ ತುಂಬಾ ಘಾಸಿಯಾಗಿತ್ತು. ಉಪಾಯಾಂತರವಿಲ್ಲದೆ ಪತ್ನಿಯನ್ನು ತವರು ಮನೆಗೆ ಕಳುಹಿಸಿ ನಿರಂತರ ಪರಮಾತ್ಮನ ಸೇವೆಯಲ್ಲಿ ಮಗ್ನರಾಗಬೇಕೆಂದು ನಿರ್ಧರಿಸಿದರು. ಕಾಂಚಿಪೂರ್ಣರ ಕ್ಷಮೆ ಬೇಡಲು ಅವರ ಕಡೆಗೆ ಧಾವಿಸಿದರು. ಅವರ ಅಡಿಯಲ್ಲಿ ತಮ್ಮ ಮುಡಿಯಿಟ್ಟು ಕ್ಷಮಾಯಾಚನೆ ಮಾಡಿದರು. ನಾನು ತಮಗೆ ಶರಣಾಗತನಾಗಿದ್ದೇನೆ, ಈಗಲೇ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಅನುಗ್ರಹಿಸಬೇಕು. ರಾಮಾನುಜ, ನಿನ್ನ ಕೋರಿಕೆ ಯುಕ್ತವಾದುದಲ್ಲ, ಹೇಗೆ ಈಡೇರಿಸಲು ಸಾಧ್ಯ? ಪೂಜ್ಯರೇ, ನನ್ನ ಮನದಲ್ಲಿ ಕೆಲವು ಸಂದೇಹಗಳಿವೆ. ಅವುಗಳನ್ನು ವರದರಾಜಸ್ವಾಮಿಯಲ್ಲಿ ನಿವೇದಿಸಿ ಉತ್ತರವನ್ನು ಪಡೆದು ತಿಳಿಸುವ ಕೃಪೆ ಮಾಡಬೇಕು. ಅಂತೆಯೇ ಆಗಲಿ, ನಿನ್ನ ಕೋರಿಕೆಯನ್ನು ದೇವರಾಜನಲ್ಲಿ ನಿವೇದಿಸುತ್ತೇನೆ, ಅವನೇ ಉತ್ತರಿಸುತ್ತಾನೆ. ಅದೇ ದಿನ ರಾತ್ರಿ ಕಾಂಚಿಪೂರ್ಣರು ಭಗವಂತನಿಗೆ ಚಾಮರ ಸೇವೆಯನ್ನು ಸಮರ್ಪಿಸುತ್ತ ರಾಮಾನುಜರ ಬೇಡಿಕೆಯನ್ನು ಮುಂದಿಟ್ಟರು. ಭಕ್ತನ ಮೊರೆಗೆ ಭಗವಂತ ಓಗೊಟ್ಟ. ನಾನೇ ಜಗತ್ಕಾರಣನಾದ ಪರಬ್ರಹ್ಮ, ಜೀವೇಶ್ವರರ ಭೇದ ಸಿದ್ಧವಾದದ್ದು. ಮುಕ್ತಿಯನ್ನು ಅಪೇಕ್ಷಿಸುವ ಜನರಿಗೆ ಮೋಕ್ಷೋಪಾಯವಾಗಿ ನ್ಯಾಸವೇ ಸರಿಯಾದುದು. ಅಂತಿಮ ಸ್ಮೃತಿಯೂ ಬೇಕಿಲ್ಲ. ನನ್ನ ಭಕ್ತರಿಗೆ ದೇಹಾವಸಾನದಲ್ಲಿ ಪರಮ ಪದವನ್ನು ಕೊಡುತ್ತೇನೆ. ಮಹಾತ್ಮನಾದ ಪೂರ್ಣಾಚಾರ್ಯರನ್ನು ಆಶ್ರಯಿಸಿ. ಈ ರೀತಿ ಆರು ಪ್ರಶ್ನೆಗಳಿಗೆ ಮಹತ್ತರವಾದ ಆರು ಮಾತುಗಳಿಂದ ಭಗವಂತ ಉತ್ತರ ನೀಡಿದ. ಇವು ಆರು ವಾರ್ತೆಗಳು ಎಂದೇ ಪ್ರಸಿದ್ಧವಾಗಿವೆ. ಕಾಂಚಿಪೂರ್ಣರು ಭಗವದಾಜ್ಞೆಯನ್ನು ರಾಮಾನುಜರಿಗೆ ತಿಳಿಸಿದರು. ಭಗವಂತನು ಅನುಗ್ರಹಿಸಿದ ಷಡರ್ಥಗಳನ್ನು ಗ್ರಹಿಸಿ ಕಾಂಚಿಪೂರ್ಣರಿಗೆ ಸಾಷ್ಟಾಂಗವೆರಗಿದರು. ರಾಮಾನುಜರು ಪೂರ್ಣಾಚಾರ್ಯರನ್ನು ಒಡನೆಯೇ ಆಶ್ರಯಿಸಬೇಕೆಂದು ಎಣಿಸಿದರು. ಈ ಸನ್ನಿವೇಶದಲ್ಲಿ ಆಚಾರ್ಯರಿಗೆ ಶ್ರೀರಂಗದ ಗುರುಪೀಠಕ್ಕೆ ಕರೆ ಬಂದಿತು. ಯಾಮುನಾಚಾರ್ಯರು ತೆರವು ಮಾಡಿದ ಪೀಠಕ್ಕೆ ರಾಮಾನುಜರೇ ಉತ್ತರಾಧಿಕಾರಿಗಳಾಗಲು ಎಲ್ಲ ಅರ್ಹತೆಗಳನ್ನು ಪಡೆದಿರುವವರು ಎಂದು ಮಹಾಪೂರ್ಣರೇ ಮೊದಲಾದ ವಿಪ್ರಶ್ರೇಷ್ಠರು ನಿರ್ಧರಿಸಿದರು. ರಾಮಾನುಜರನ್ನು ಶ್ರೀರಂಗಕ್ಕೆ ಕರೆತರುವಂತೆ ಮಹಾಪೂರ್ಣರನ್ನು ಪ್ರಾರ್ಥಿಸಲಾಯಿತು. ರಾಮಾನುಜಾಚಾರ್ಯರನ್ನು ಕರೆತರಲು ಮಹಾಪೂರ್ಣರು ಶ್ರೀರಂಗದಿಂದ ಕಾಂಚೀಪುರಕ್ಕೆ ಪ್ರಯಾಣ ಬೆಳೆಸಿದರು. ಇದೇ ಸನ್ನಿವೇಶದಲ್ಲಿ ಭಗವಂತನ ಆಜ್ಞಾನುಸಾರ ರಾಮಾನುಜಾಚಾರ್ಯರು ಯಾಮುನಾಚಾರ್ಯರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದ ಮಹಾಪೂರ್ಣರ ಶಿಷ್ಯರಾಗಬೇಕೆಂಬ ಅಭಿಲಾಷೆಯಿಂದ ಶ್ರೀರಂಗದತ್ತ ಹೊರಟಿದ್ದರು. ಯೋಗಾಯೋಗದಿಂದ ಮಾರ್ಗ ಮಧ್ಯೆ ಮಧುರಾಂತಕ ಎಂಬ ಪುಣ್ಯಕ್ಷೇತ್ರದಲ್ಲಿ ಶ್ರೀರಾಮದೇವರ ದೇವಸ್ಥಾನದಲ್ಲಿ ಇಬ್ಬರೂ ಪರಸ್ಪರ ಸಂಧಿಸಿದರು. ರಾಮಾನುಜರು ಮಹಾಪೂರ್ಣರಿಗೆ ಸಾಷ್ಟಾಂಗವೆರಗಿ ತಮ್ಮನ್ನು ಶಿಷ್ಯರನ್ನಾಗಿ ಅಂಗೀಕರಿಸಬೇಕೆಂದು ಕಳಕಳಿಯಿಂದ ಪ್ರಾರ್ಥಿಸಿದರು. ಇದಕ್ಕೇಕೆ ಇಷ್ಟು ಅವಸರ? ಕಂಚೀಪುರಕ್ಕೆ ಹೋಗಿ ಈ ಶುಭ ಕಾರ್ಯವನ್ನು ಸಂಭ್ರಮದಿಂದ ನಡೆಸಬಹುದಲ್ಲ. ಮಹಾತ್ಮರೇ, ವಿಧಿಯ ಕೈವಾಡದಿಂದಾಗಿ ಯಾಮುನಾಚಾರ್ಯರ ದಿವ್ಯ ದರ್ಶನ ನಮಗೆ ಪ್ರಾಪ್ತವೇ ಆಗಲಿಲ್ಲ ಎಂಬುದನ್ನು ನೀವೇ ಚೆನ್ನಾಗಿ ಬಲ್ಲಿರಿ. ನಾಳೆಯವರೆಗೂ ನಾನು ಜೀವ ಸಹಿತನಾಗಿರುತ್ತೇನೆ ಎಂಬ ಭರವಸೆ ಎಲ್ಲಿದೆ? ನನ್ನ ಆತ್ಮ ಉದ್ಧಾರವಾಗಬೇಕಾದರೆ ಈಗಿಂದೀಗಲೇ ನನ್ನನ್ನು ಶಿಷ್ಯನನ್ನಾಗಿ ಅಂಗೀಕರಿಸಿ ಪಂಚ ಸಂಸ್ಕಾರವನ್ನು ಅನುಗ್ರಹಿಸಬೇಕು. ಭಗವದ್ ಇಚ್ಛೆ ಇದ್ದಂತಾಗಲಿ. ಶ್ರೀರಾಮದೇವರ ಸನ್ನಿಧಿಯಲ್ಲಿ
ಪಂಚ ಸಂಸ್ಕಾರಗಳನ್ನು ಮಾಡಲು ಎಲ್ಲ ಸಿದ್ಧತೆಗಳು ಮಹಾಪೂರ್ಣರ ನೇತೃತ್ವದಲ್ಲಿ ನಡೆದವು. ಅಗ್ನಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು. ಹೋಮ ಪುರುಷ ಸೂಕ್ತ ಮೂಲ ಮಂತ್ರ ಪೂರ್ವಕವಾಗಿ ಅಷ್ಟೋತ್ತರ ಸಹಸ್ರ ಸಂಖ್ಯೆಯಿಂದ ಚಾರು ಹೋಮ ಆಜ್ಯ ಹೋಮಗಳು ನೆರವೇರಿದವು. ಸುದರ್ಶನ ಚಕ್ರ ಮತ್ತು ಪಾಂಚಜನ್ಯಗಳಿಗೆ ಗಂಧ ಪುಷ್ಪಾಕ್ಷತೆಗಳ ಸಮರ್ಪಣೆಯಾಯಿತು. ಶರಕೋದಂಡಧಾರಿಯಾದ ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಪಂಚ ಸಂಸ್ಕಾರ ನಡೆಯಿತು. ವಿಧಿಪೂರ್ವಕವಾಗಿ ಶಂಖಚಕ್ರಗಳನ್ನು ಹೋಮಾಗ್ನಿಯಲ್ಲಿಡಲಾಯಿತು. ವೃಕ್ಷರಾಜನ ಬುಡದಲ್ಲಿ ಮಂತ್ರರಾಜನ ಉಪದೇಶ ಪಡೆದವರು ಶ್ರೀರಾಮಾನುಜರು. ಮಹಾಪೂರ್ಣರು ರಾಮಾನುಜರ ಭುಜದ್ವಯಗಳ ಮೇಲೆ ಶಂಖಚಕ್ರಗಳನ್ನು ಅಂಕಿತ ಮಾಡಿದರು. ಸರ್ವರಕ್ಷಕ ಅಷ್ಟಾಕ್ಷರ ಮಂತ್ರವನ್ನು, ದ್ವಯಮಂತ್ರ ಚರಮ ಶ್ಲೋಕವನ್ನು, ದಾಸ್ಯನಾಮವನ್ನು ಆರ್ಚಾರೂಪಿಯಾದ ದೇವರಾಜನನ್ನು ಅನುಗ್ರಹಿಸಿ ಶ್ರೀಹರಿಯ ದಾಸ ಸಾಮ್ರಾಜ್ಯದಲ್ಲಿ ರಾಮಾನುಜರಿಗೆ ಪಟ್ಟಾಭಿಷೇಕ ನೆರವೇರಿತು. ಯಾಮುನಾಚಾರ್ಯರ ಅನಂತರ ಎಲ್ಲರಿಗೂ ಆಚಾರ್ಯ ಸಂಪ್ರದಾಯರಾಗಿ ಪ್ರವರ್ತಕರಾಗಿರಲು ನೀನೇ ಯೋಗ್ಯನು. ಅವೈದಿಕ ಸಿದ್ಧಾಂತಗಳನ್ನು ಸಮೂಲವಾಗಿ ನಾಶ ಮಾಡಿ ಶ್ರೀಯಃಪತಿಯನ್ನು ಸರ್ವಶೇಷಿಯನ್ನಾಗಿ ತೋರಿಸಿಕೊಡುವ ಶಕ್ತಿ ನಿನಗಲ್ಲದೆ ಮತ್ತಾರಿಗೂ ಇಲ್ಲ ಎಂದು ಮುಂತಾಗಿ ಪೂರ್ಣಾಚಾರ್ಯರು ರಾಮಾನುಜರನ್ನು ಕೊಂಡಾಡಿದಾಗ ವಿಪ್ರವೃಂದದ ಜಯಕಾರ ಸ್ವರ್ಗಲೋಕದ ಬಾಗಿಲು ತಟ್ಟಿತು. ನಂತರ ಪೂರ್ಣಾಚಾರ್ಯರು ಕಂಚಿಯಲ್ಲೇ ತಂಗಿದ್ದು ಪೂರ್ವಾಚಾರ್ಯರಿಂದ ರಚಿತವಾದ ಸ್ವಮತಕ್ಕೆ ಅವಶ್ಯಕವಾದ ಗ್ರಂಥಗಳನ್ನು ರಾಮಾನುಜರಿಗೆ ಬೋಧಿಸಿದರು. ಮಹಾಪೂರ್ಣರು ಕಂಚಿಯಲ್ಲಿ ತಂಗಿದ್ದಾಗಲೇ ಅವರ ವಿಷಯವಾಗಿ ರಾಮಾನುಜರ ಕುಟುಂಬದಲ್ಲಿ ವಿರಸ ಏರ್ಪಟ್ಟಿತು. ಮಹಾಪೂರ್ಣರು ಶ್ರೀರಾಮಾನುಜರ ಮನೆಯನ್ನು ಬಿಟ್ಟು ಹೊರಡುತ್ತಾರೆ. ಇದರಿಂದ ಖೇದಗೊಂಡ ರಾಮಾನುಜರು ಪತ್ನಿಯನ್ನು ತವರಿಗೆ ಕಳುಹಿಸಿದರು. ತರುವಾಯ ಶ್ರೀರಂಗಕ್ಕೆ ಮರಳಿದರು. ಭಗವಂತನ ಭಾಗವತರ ಕೈಂಕರ್ಯಕ್ಕೆ ಅಡಚಣೆಯಾಗುವ ಎಲ್ಲವನ್ನೂ ತೊರೆದು ಕಂಚಿಯ ವರದರಾಜಸ್ವಾಮಿಯಿಂದಲೇ ರಾಮಾನುಜರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು. ಇದು ನಡೆದದ್ದು ಕ್ರಿಸ್ತಶಕ 1049ರಲ್ಲಿ. ತ್ರಿದಂಡ ಕಾಷಾಯಧಾರಿಗಳಾದ ರಾಮಾನುಜ ಮುನಿಗಳನ್ನು ಕಾಂಚಿಪೂರ್ಣರು ಸಂಭ್ರಮದಿಂದ ಮಠಕ್ಕೆ ಕರೆದುಕೊಂಡು ಬಂದರು. ಅಂದಿನಿಂದ ಶ್ರೀ ರಾಮಾನುಜರು ಯತಿರಾಜ ಎಂದು ಪ್ರಸಿದ್ಧರಾದರು. ಯಾಮುನಾಚಾರ್ಯರ ಬಳಿ ಉನ್ನತ ಶಿಕ್ಷಣ ಪಡೆಯಬೇಕೆಂಬ ತಮ್ಮ ಆಸೆ ನೆರವೇರದಿದ್ದರಿಂದ ರಾಮಾನುಜರು ಕಂಚಿಯಿಂದ ಹೊರಟು ಶ್ರೀರಂಗಕ್ಕೆ ಬಂದು ಪಂಡಿತೋತ್ತಮರಾಗಿದ್ದ ಮಹಾಪೂರ್ಣರನ್ನು ಆಶ್ರಯಿಸಿದರು. ಇಲ್ಲಿಗೆ ಸಮೀಪದಲ್ಲೇ ಇರುವ ತಿರುಕೋಟ್ಟಿಯೂರ್ ಎಂಬ ಊರಿನಲ್ಲಿ ಗೋಷ್ಠಿಪೂರ್ಣರೆಂಬ ಮಹಾನುಭಾವರಿದ್ದಾರೆ. ಅವರ ಬಳಿಗೆ ಹೋಗಿ ಶ್ರೀ ವೈಷ್ಣವ ಮಂತ್ರ ರಹಸ್ಯವನ್ನು ತಿಳಿದು ಬನ್ನಿರಿ ಎಂದು ಗುರುಗಳು ರಾಮಾನುಜಾಚಾರ್ಯರಿಗೆ ಸೂಚನೆ ಇತ್ತರು. ಗೋಷ್ಠಿಪೂರ್ಣರು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಉಪದೇಶಿಸಿ ಶೂದ್ರಾದಿ ಅನರ್ಹರಿಗೆ ಈ ಮಂತ್ರವನ್ನು ಉಪದೇಶ ಮಾಡಿದ್ದೇ ಆದರೆ ನರಕ ಪ್ರಾಪ್ತಿಯಾಗುತ್ತದೆ. ಈ ದಿವ್ಯ ಮಂತ್ರದ ಪಾವಿತ್ರತೆಯನ್ನು ಕಾಪಾಡುವುದು ನಿನ್ನ ಮೇಲಿನ ಹೊಣೆ ಎಂದು ಎಚ್ಚರಿಕೆ ನೀಡಿದರು. ಗುರುಗಳ ಈ ಮಾತು ಕೇಳಿ ರಾಮಾನುಜಾಚಾರ್ಯರ ಮನದಲ್ಲಿ ಜಿಜ್ಞಾಸೆ ಪ್ರಾರಂಭವಾಯಿತು. ಆದರೆ ಪ್ರತಿ ಮಾತನಾಡಲಿಲ್ಲ. ಗುರುಗಳು ನೀಡಿದ ಮಂತ್ರೋಪದೇಶದಿಂದ ಅಲೌಕಿಕವಾದ ಶಾಂತಿ ಅವರ ಮನಸ್ಸನ್ನಾವರಿಸುತ್ತಿತ್ತು. ಗುರುಗಳಿಗೆ ಸಾಷ್ಟಾಂಗವೆರಗಿ ಹೊರಡಲು ಉದ್ಯುಕ್ತರಾದರು. ಇಂದು ಊರಿನಲ್ಲಿ ನಡೆಯುವ ಜಾತ್ರೆಯ ನಿಮಿತ್ತ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಹಾಗೆ ದೇವರ ಸೇವೆ ಮಾಡಿಕೊಂಡು ನಮ್ಮಲ್ಲಿಯೇ ಭೋಜನ ಮುಗಿಸಿಕೊಂಡು ತಾವು ಹೊರಡುವಿರಂತೆ ಎಂದು ಅಪ್ಪಣೆ ಕೊಡಿಸಿದರು ಗುರುಗಳು. ತಮ್ಮ ಆಜ್ಞೆ ಎಂದು ರಾಮಾನುಜಾಚಾರ್ಯರು ದೇವಾಲಯದ ಕಡೆಗೆ ಹೊರಟರು. ದೇವಸ್ಥಾನದ ಬಳಿ ಜನಸ್ತೋಮ ಹಿಕ್ಕಿರಿದು ಸೇರಿತ್ತು.
ನಾನು ಮುಂದು ತಾನು ಮುಂದು ಎಂದು ಒಬ್ಬರ ಮೇಲೊಬ್ಬರು ನುಗ್ಗುತ್ತಿದ್ದರು. ದೀನ ದಲಿತರಿಗೆ ದೇವಸ್ಥಾನದೊಳಗೆ ಪ್ರವೇಶ ನಿಷಿದ್ಧ. ಹೊರಗಡೆಯೇ ನಿಂತು ದೇವರ ದರ್ಶನ ಮಾಡಲು ಹಾತೊರೆಯುತ್ತಿದ್ದ ನಿರ್ಗತಿಕರನ್ನು ಕಂಡು ರಾಮಾನುಜರ ಮನಸ್ಸು ತಲ್ಲಣಿಸಿತು. ಕ್ಷಣಕಾಲ ದೇವಾಲಯದ ಹೊರಗಡೆ ಇದ್ದ ಅಶ್ವತ್ಥ ಕಟ್ಟೆಯ ಮೇಲೆ ಕುಳಿತು ಚಿಂತಾಮಗ್ನರಾದರು. ಅವರ ಭವ್ಯ ಮೂರ್ತಿಯನ್ನು ಕಂಡವರಿಗೆಲ್ಲ ದೈವವೇ ಎದುರು ಬಂದಂತೆ ಭಾಸವಾಗುತ್ತಿತ್ತು. ತಾವು ಪಡೆದ ಮಂತ್ರೋಪದೇಶವನ್ನು ಈ ದೀನರಿಗೂ ಉಪದೇಶ ಮಾಡಬಾರದೇಕೆ ಎಂಬ ಲೋಕಹಿತೈಷಿಣಿಯಾದ ದಿವ್ಯ ಸಂಕಲ್ಪ ಅವರಲ್ಲಿ ಮೂಡಿತು. ಗುಡಿಯ ಗೋಪುರವನ್ನೇರಿದನು. ಎಲ್ಲರಿಗೂ ಸ್ಫುಟವಾಗಿ ಕೇಳಿಸುವಂತೆ ನಾರಾಯಣ ಮಂತ್ರವನ್ನುಪದೇಶಿಸಿದರು. ಅದರ ಅಂತರಾರ್ಥವನ್ನು ಎಲ್ಲರಿಗೂ ಮನದಟ್ಟಾಗುವಂತೆ ತಿಳಿಯಾದ ಮಾತುಗಳಲ್ಲಿ ವಿವರಿಸಿದರು. ಓಂ ನಮೋ ನಾರಾಯಣಾಯ ಎಂದು ಭಕ್ತವೃಂದ ಮೂರು ಬಾರಿ ಘೋಷಿಸಿದಾಗ ಇಡೀ ವಾತಾವರಣ ಮಂತ್ರಮಯವಾಯಿತು. ನಡೆದ ಸಮಾಚಾರವನ್ನೆಲ್ಲ ಶಿಷ್ಯನೊಬ್ಬನ ಮುಖೇನ ತಿಳಿದ ಗೋಷ್ಠಿಪೂರ್ಣರು ಕಾದ ಕೆಂಡವಾದರು. ಅಪಾತ್ರರಿಗೆ ಈ ಮಂತ್ರೋಪದೇಶ ಮಾಡಿದಲ್ಲಿ ನರಕ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದರು. ನನ್ನ ಮಾತನ್ನು ಉಲ್ಲಂಘಿಸಿ ಗುರುದ್ರೋಹ ಮಾಡಿದೆಯಾ ಎಂದು ಗುಡುಗಾಡಿದರು. ಆಚಾರ್ಯರ ಪ್ರಶಾಂತತೆ ಸ್ವಲ್ಪವೂ ಕದಡಲಿಲ್ಲ. ಕ್ಷಮಿಸಬೇಕು ಮಹಾತ್ಮರೇ, ನಿಮ್ಮ ಆಣತಿಯನ್ನು ಮೀರುವುದರಿಂದ ನರಕ ಪ್ರಾಪ್ತವಾಗುವುದು ನನಗೊಬ್ಬನಿಗೆ ಮಾತ್ರ. ಆದರೆ ಈ ಮಂತ್ರೋಪದೇಶದಿಂದ ಸುಖ ಶಾಂತಿಗಳು ದೊರಕುವುದು ಸಹಸ್ರಾರು ಮಂದಿಗೆ ಎಂದು ಆಲೋಚಿಸಿ ಮಂತ್ರೋಪದೇಶ ಮಾಡಿದೆ, ಮನ್ನಿಸಬೇಕು ಎಂದರು ರಾಮಾನುಜರು. ಅವರ ಹೃದಯ ವೈಶಾಲ್ಯವನ್ನು ಕಂಡು ಗೋಷ್ಠಿಪೂರ್ಣರು, ಎಂ ಪೆರುಮಾನಾರ್, ನಮ್ಮ ಅತಿ ಹಿರಿಮೆಯ ವ್ಯಕ್ತಿ ಎಂದು ರಾಮಾನುಜರನ್ನು ವಾತ್ಸಲ್ಯದಿಂದ ಆಲಂಗಿಸಿದರು. ಅಂದಿನಿಂದ ಈ ಸಿದ್ಧಾಂತವನ್ನು ಎಂಬೆರುಮಾನಾರ್ ದರ್ಶನಂ ಎಂದೇ ಶ್ರೀರಂಗನಾಥ ಸ್ವಾಮಿಯೇ ಹೆಸರಿಸಿ ಅನುಗ್ರಹಿಸಿದನು. ರಾಮಾನುಜಾಚಾರ್ಯರು ಅವತಾರ ಪುರುಷರು. ಅವರನ್ನು ಸಂಕಟದಿಂದ ಪಾರು ಮಾಡಿದ ಬೇಡ ದಂಪತಿಗಳು ಬೇರಾರೂ ಅಲ್ಲ, ಲಕ್ಷ್ಮೀನಾರಾಯಣರೇ ಎಂಬುದು ಅವರ ಮನಸ್ಸಿಗೆ ಖಚಿತವಾಯಿತು. ಅವರೊಂದಿಗೆ ಹಗೆತನ ಬಗೆಯುವುದು ತಮ್ಮ ವಿನಾಶದ ಹಾದಿ ಎಂಬ ಅರಿವು ಮೂಡಿತು. ಶ್ರೀರಾಮಾನುಜಾಚಾರ್ಯರ ಮತಾವಲಂಬಿಯಾಗುವುದು ನಿನಗೆ ಶ್ರೇಯಸ್ಕರ ಎಂದು ತಮ್ಮ ತಾಯಿ ಮೇಲಿಂದ ಮೇಲೆ ಹೇಳುತ್ತಿದ್ದ ವಿವೇಕವಾಣಿ ಯಾದವ ಪ್ರಕಾಶರ ಕಿವಿಗಳಲ್ಲಿ ಪ್ರತಿಧ್ವನಿಸಿತು. ಜನನಿ, ನಾನು ಅದ್ವೈತ ಸನ್ಯಾಸಿ, ಶಿಖೆ ಯಜ್ಞೋಪವೀತಗಳನ್ನು ತ್ಯಾಗ ಮಾಡಿರುವವನು. ಈಗ ತ್ರಿದಂಡ ಸನ್ಯಾಸಿಯಾಗಬೇಕಾದರೆ ಪ್ರಾಯಶ್ಚಿತ್ತಾರ್ಥವಾಗಿ ಭೂಪ್ರದಕ್ಷಿಣೆ ಮಾಡಿ ಬರಬೇಕು. ಈ ಇಳಿ ವಯಸ್ಸಿನಲ್ಲಿ ನನ್ನಿಂದ ಆಗದ ಕೆಲಸ ಇದು. ನಾನು ಕರ್ತವ್ಯ ಮೂಢನಾಗಿದ್ದೇನೆ, ಏನು ಮಾಡಲಿ ತಾಯಿ? ವತ್ಸ, ಇದಕ್ಕೇಕೆ ಇಷ್ಟು ಚಿಂತೆ? ರಾಮಾನುಜರನ್ನು ಒಮ್ಮೆ ಪ್ರದಕ್ಷಿಣೆ ಮಾಡಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸು, ಅದು ಭೂಪ್ರದಕ್ಷಿಣೆಗೆ ಸಮ. ರಾಮಾನುಜರು ಯಾದವ ಪ್ರಕಾಶರನ್ನು ಶಿಷ್ಯರನ್ನಾಗಿ ಅಂಗೀಕರಿಸಿ ಅವರಿಗೆ ಗೋವಿಂದ ಜೀಯರ್ ಎಂಬ ಅಭಿದಾನವನ್ನಿತ್ತರು. ರಾಮಾನುಜರಿಗೆ ಕೂರೇಶ ಹಾಗೂ ದಾಶರಥಿ ಎಂಬುವರು ಪ್ರಿಯ ಶಿಷ್ಯರಾಗಿದ್ದಂತೆ ಗೋವಿಂದ ಜೀಯರ್ ಸಹ ಆಚಾರ್ಯರಿಗೆ ಅಂತರಂಗ ಶಿಷ್ಯರಾದರು. ತಮ್ಮ ಸಹೋದರರಾದ ಶಿವಭಕ್ತರಾದ ಗೋವಿಂದ ಭಟ್ಟರನ್ನು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅನ್ವಯಿಸುವಂತೆ ಮಾಡುವ ಸಂಕಲ್ಪ ಅವರಲ್ಲಿ ಮೂಡಿತು. ಆಚಾರ್ಯರು ಈ ಮಹತ್ ಕಾರ್ಯವನ್ನು
ಶ್ರೀಶೈಲ ಪೂರ್ಣರಿಗೆ ವಹಿಸಿದರು. ಶ್ರೀಶೈಲರು ಕಾಳಹಸ್ತಿಗೆ ಬಂದು ಗೋವಿಂದ ಭಟ್ಟರಿಗೆ ಶ್ರೀ ವೈಷ್ಣವ ಸಿದ್ಧಾಂತದ ಅಂತರಂಗ ದರ್ಶನ ಮಾಡಿಸಿದರು. ವೆಂಕಟಾಚಲಕ್ಕೆ ಕರೆದುಕೊಂಡು ಹೋಗಿ ಪಂಚ ಸಂಸ್ಕಾರಗಳನ್ನು ನೆರವೇರಿಸಿ 4,000 ದಿವ್ಯ ಪ್ರಬಂಧವನ್ನು ಅಧ್ಯಯನ ಮಾಡಿಸಿ ಅರ್ಥ ಪಂಚಕ ಜ್ಞಾನವನ್ನು ಉಪದೇಶಿಸಿದರು. ಅವರನ್ನು ಆಚಾರ್ಯರ ಪಾದಗಳಲ್ಲಿ ಅರ್ಪಿಸಿದರು. ತತ್ವಾರ್ಥ ಜ್ಞಾನೋದಯವಾದ ಪರಿಣಾಮವಾಗಿ ಗೋವಿಂದ ಭಟ್ಟರು ರಾಮಾನುಜಾಚಾರ್ಯರ ಸೇವಾಕಾಂಕ್ಷಿಗಳಾದರು.